ಕಾಳಿ ಕನ್ನಡ ವಾಹಿನಿ ಸತ್ಯ ನಿಮ್ಮ ಮುಂದೆ ಇಂದಿನ ಮುಖ್ಯಾಂಶಗಳು ಗಂಡ ಹೆಂಡತಿ ಮತ್ತು ಅವನು ಹುಟ್ಟಿದ್ದು ಎಲ್ಲಿ ಸತ್ತಿದ್ದು ಎಲ್ಲಿ ಇದುವೇ ಹಣೆಬರಹ ಕರ್ನಾಟಕ ರಾಜ್ಯದ ಬಜೆಟ್ ವಾರ್ತೆಗಳ ವಿವರ ಗಂಡ ಹೆಂಡತಿ ಮತ್ತು ಅವನು ತಾಲೂಕಿನ ದಾಂಡೇಲಿಯ ಗ್ರಾಮೀಣ ಪ್ರದೇಶವಾದ ಬಡ ಶಿರ್ಗುರ್ ಎಂಬಲ್ಲಿ ನಡೆಯಬಾರದ ಘಟನೆ ನಡೆದಿದೆ ಗಂಡ ಹೆಂಡತಿಯ ಸಂಬಂಧ ನಡುವೆ ಹೆಂಡತಿಯ ಬೇರೆ ವ್ಯಕ್ತಿಯ ಜೊತೆ ಅನೈತಿಕ ಅಕ್ರಮ ಸಂಬಂಧ ಇದ್ದು ಇದು ಕೊಲೆಯಿಂದ ಕೊನೆಗೊಂಡಿರುವುದು ಒಂದು ಆಶ್ಚರ್ಯಕರ ಸಂಗತಿಯಾಗಿದೆ ಹಾಗಾದರೆ ಈ ವರದಿ ನೋಡಿ ಒಂದು ಸಿನಿಮಾ ಕಥೆಯ ಹಾಗೆ ಈ ಘಟನೆ ನಡೆದಿದೆ ಕೊಲೆ ಆದವರು ಹಾಗೂ ಕೊಲೆ ಮಾಡಿದವರು ಇಬ್ಬರು ಒಂದೇ ಊರಿನವರು ಅದು ದಾಂಡೇಲಿ ತಾಲೂಕಿನ ಬೊಮ್ಮನಹಳ್ಳಿಯ ಬಡಶಿರ್ಗುರ್ ಎಂಬ ಗ್ರಾಮ ಈ ಊರಿನ ಮೋಹನ್ ಶಂಕರ್ ಮಿರಾಶಿಯ ಮಡದಿ ರೇಣುಕಾ ಮಿರಾಶಿಯವರ ಜೊತೆ ಅದೇ ಊರಿನ ಯುವಕ ಯೋಗೇಶ್ ಗಣಪತಿ ಮಿರಾಶಿ ಎಂಬಾತನ ಅಕ್ರಮ ಸಂಬಂಧವನ್ನಿಟ್ಟುಕೊಂಡಿದ್ದ ಎಂಬ ಆರೋಪವಿದೆ ಈ ಬಗ್ಗೆ ಹಿಂದೆ ಒಂದೆರಡು ಬಾರಿ ಮೋಹನ್ ಮಿರಾಶಿ ಮಡದಿಗೆ ಬುದ್ಧಿ ಮಾತನ್ನು ಹೇಳಿದ್ದನೆನ್ನಲಾಗಿದೆ ಅಂದು ಆ ಊರಿನಲ್ಲಿ ಜಾತ್ರೆ ನಡೆದಿತ್ತು ಆ ಜಾತ್ರೆಯಲ್ಲಿ ಮೋಹನ್ ಹಾಗೂ ಯೋಗೀಶ್ ಇಬ್ಬರು ಪಾಲ್ಗೊಂಡಿದ್ದರು ಆದರೆ ಮೋಹನನ ಮಡದಿ ರೇಣುಕಾ ಮನೆಯಲ್ಲೇ ಇದ್ದಳು ಸ್ವಲ್ಪ ಸಮಯದ ನಂತರ ಯೋಗೇಶ್ ಕೂಡ ಜಾತ್ರೆಯಿಂದ ಕಾಣದಾಗಿದ್ದ ಆಗಲೇ ಸಂಶಯದಲ್ಲಿದ್ದ ಮೋಹನ್ ಯೋಗೀಶ್ ಜಾತ್ರೆಯಲ್ಲಿ ಕಾಣದಾಗಿದ್ದನ್ನು ತಿಳಿದು ತಕ್ಷಣ ತನ್ನ ಮನೆ ಕಡೆ ಧಾವಿಸಿದ ಅಲ್ಲಿ ಆತನ ಸಂಶಯ ನಿಜವಾಗಿತ್ತು ಮನೆಯ ಹಿಂದುಗಡೆ ಮೋಹನನ ಮಡದಿಯ ಜೊತೆ ಯೋಗೇಶ್ ಇದ್ದ ಇದನ್ನು ಕಣ್ಣಾರೆ ಕಂಡ ಮೋಹನ್ ಅಲ್ಲಿಯೇ ಇದ್ದ ಮರದ ಕಟ್ಟಿಗೆಯಿಂದ ಯೋಗೀಶನ ತಲೆಗೆ ಬಲವಾಗಿ ಹೊಡೆದಿದ್ದ ನಂತರ ತನ್ನ ತಂದೆ ಶಂಕರ್ ಜೊತೆ ಸೇರಿ ಯೋಗೀಶನ ಮೃತದೇಹವನ್ನು ಹೊತ್ತು ತಂದು ಯೋಗೀಶನ ದನದ ಕೊಟ್ಟಿಗೆಗೆ ಒಯ್ದು ಕೊಟ್ಟಿಗೆಯ ಜಂತಿಗೆ ನೇಣು ಹಾಕಿದ ಸ್ಥಿತಿಯಲ್ಲಿ ಇಟ್ಟರು ನೋಡಿದವರಿಗೆ ಯೋಗೀಶನೇ ತನ್ನ ಕೊಟ್ಟಿಗೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನುವ ಭಾವನೆ ಬರುವಂತಿತ್ತು ನಂತರ ಯೋಗೇಶನ ಮನೆಯವರು ದನದ ಕೊಟ್ಟಿಗೆಗೆ ಹೋದ ಸಂದರ್ಭದಲ್ಲಿ ಮಗನ ದೇಹ ನೇಣಿಗೆ ಜೋತಾಡುತ್ತಿರುವುದು ಗಮನಿಸಿ ಆತ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾನೆಂದು ಭಾವಿಸಿ ಆತನ ಅಂತ್ಯ ಸಂಸ್ಕಾರ ನಡೆಸಿದ್ದರು ಬಹುತೇಕ ಪ್ರಕರಣ ಅಲ್ಲಿಗೆ ಮುಗಿಯುತ್ತು ಎನ್ನುವಷ್ಟರಲ್ಲಿ ಊರಲ್ಲಿ ಗುಸುಗುಸು ಆರಂಭವಾಗಿತ್ತು ಮೃತ ಯೋಗೀಶನ ಮನೆಯಲ್ಲಿ ಮರಣಾನಂತರ ಮಾಡುವ ಊಟದ ಕಾರ್ಯಕ್ರಮದಲ್ಲಿ ಈ ಗುಸುಗುಸು ಘರ್ಷಣೆಗೆ ಕಾರಣವಾಗಿತ್ತು ನಂತರ ಯೋಗೀಶನ ಚಿಕ್ಕಪ್ಪ ಅಂಬಿಕಾನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದರು ಈ ಘಟನೆಗೆ ಸಂಬಂಧಿಸಿ ತನಿಖೆ ನಡೆಸಿದ ಪೊಲೀಸರಿಗೆ ಘಟನೆಯ ನಿಜಾಂಶದ ಪತ್ತೆಯಾಗಿದೆ ಪೊಲೀಸರು ಈ ಕೊಲೆ ಪ್ರಕರಣ ಆರೋಪಿಗಳಾದ ಮೋಹನ್ ಮಿರಾಶಿ ಹಾಗೂ ಶಂಕರ್ ಮಿರಾಶಿಯವರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ಹಳಿಯಾಳದ ವೃತ್ತ ನಿರೀಕ್ಷಕ ರಂಗನಾಥ್ ನಿಲ್ಲಮ್ಮನವರ ಮಾರ್ಗದರ್ಶನದಲ್ಲಿ ಅಂಬಿಕಾನಗರ್ ಪೊಲೀಸ್ ಠಾಣೆಯ ಎಎಸ್ಐ ವಿನೋದ್ ನಾಯ್ಕ್ ಮುಂದಿನ ತನಿಖೆ ನಡೆಸುತ್ತಿದ್ದಾರೆ ಹೆಚ್ಚುವರಿ ಆರಕ್ಷಕ ಅಧೀಕ್ಷಕ ಬದ್ರಿನಾಥ್ ಹಾಗೂ ದಾಂಡೇಲಿ ಪೊಲೀಸ್ ಉಪವಿಭಾಗದ ಆರಕ್ಷಕ ಅಧೀಕ್ಷಕ ಕೆಎಲ್ ಗಣೇಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ ಹುಟ್ಟಿದ್ದು ಎಲ್ಲಿ ಸಾವು ಎಲ್ಲಿ ಇದುವೇ ಹಣೆಬರಹ ಜೊಯ್ಡಾ ತಾಲೂಕಿನ ಬೀರಂಪಾಲಿ ಅಕೋಡಾ ಬಳಿಯ ಹೋಮ್ಸ್ಟೇ ಒಂದಕ್ಕೆ ಸ್ನೇಹಿತರು ಸ್ನೇಹಿತರ ಜೊತೆ ಪ್ರವಾಸಕ್ಕೆಂದು ಬಂದಿದ್ದ
ಛತ್ತೀಸ್ಗಢದ ಮೆಡಿಕಲ್ ವಿದ್ಯಾರ್ಥಿಯೋರ್ವಳು ಅವಘಡದಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪಿಎಸ್ಐ ಐಆರ್ ಗಡ್ಡೇಕರ್ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಛತ್ತೀಸ್ಗಢದ ದೇವಿಕಾ ಸಂಜಯ್ ವಾಸ್ವಾಣಿ ಎಂಬ 25 ವರ್ಷದ ಯುವತಿಯೇ ಅವಘಡದಲ್ಲಿ ಪ್ರಾಣ ಕಳೆದುಕೊಂಡ ಯುವತಿಯಾಗಿದ್ದಾಳೆ. ಅವರೆಲ್ಲರೂ ವಾಸವಿದ್ದ ಹೋಮ್ಸ್ಟೇನಲ್ಲಿಯ ಆಕ್ಟಿವಿಟೀಸ್ ಮಾಡುತ್ತಿದ್ದರು. ರಸ್ತೆಯಲ್ಲಿ ಸೈಕ್ಲಿಂಗ್ ಮಾಡುತ್ತಿದ್ದ ದೇವಿಕಾ ಆಯತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದಿದ್ದಳು. ತಲೆಭಾಗದಲ್ಲಿ ಪೆಟ್ಟಾಗಿ ಮೂಗಿನಿಂದ ರಕ್ತಸ್ರಾವವಾಗಿತ್ತು. ತಕ್ಷಣ ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ಮಾಡಿದಾದರೂ ದೇವಿಕಾ ಸ್ಥಳದಲ್ಲೇ ಮೃತಪಟ್ಟಿದ್ದಳು. ದಾಂಡೇಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ದೇವಿಕಾಳ ಕುಟುಂಬಸ್ಥರು ಛತ್ತೀಸ್ಗಢದಿಂದ ಆಗಮಿಸಿದ್ದು ಮೃತದೇಹ ಊರಿಗೆ ಸಾಗಿಸಿದ್ದಾರೆ. ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪಿಎಸ್ಐ ಐಆರ್ ಗಡ್ಡೇಕರ್ ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಅದಕ್ಕೆ ಹೇಳುವುದು ಹುಟ್ಟು ಎಲ್ಲಿ ಸಾವು ಎಲ್ಲಿ ಅಂತ ವಿಧಿ ಲಿಖಿತ ಯಾರೋ ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಎಚ್ಚರದಿಂದಿರಬೇಕು. ಕರ್ನಾಟಕ ರಾಜ್ಯದ ಬಜೆಟ್. ಬೊಮ್ಮಾಯಿಯವರು ಮಂಡಿಸಿದ ತಮ್ಮ ಚೊಚ್ಚಲ ಬಜೆಟವು ರೈತ ಪರ, ಬಡವರ, ಕಾರ್ಮಿಕರ, ದೀನ ದಲಿತರ ಪರ ಇದ್ದಂತಹ ಸರ್ವಸ್ಪರ್ಶಿ ಬಜೆಟ್ ಆಗಿದೆ. ಪಶುಸಂಗೋಪನೆ, ಹೈನುಗಾರಿಕೆಗೆ ಪ್ರೋತ್ಸಾಹ, ಗೋವುಗಳ ದತ್ತು ಪ್ರೋತ್ಸಾಹಕ್ಕೆ ಮೊದಲ ಬಾರಿ ಪುಣ್ಯಕೋಟಿ ದತ್ತು ಯೋಜನೆ ನಿಗಮಗಳ ಉದ್ಯೋಗದಲ್ಲಿ ಮಹಿಳೆಯರಿಗೆ ಶೇಕಡ 25 ಮೀಸಲಾತಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕರ್ನಾಟಕಕ್ಕೆ ಭೇಟಿ ನೀಡಿರುವ ಪ್ರಮುಖ ಸ್ಥಳಗಳನ್ನು ಗುರುತಿಸಿ ಅಭಿವೃದ್ಧಿ. ಎಸ್ಸಿ ಎಸ್ಟಿ ಯುವಕರಿಗೆ 1.5 ಲಕ್ಷ ಮೌಲ್ಯದ ವಿದ್ಯುತ್ ಚಾಲಿತ ತ್ರಿಚಕ್ರ ವಾಹನ. ರಾಜ್ಯಾದ್ಯಂತ 25 ಲಕ್ಷ ಮನೆಗಳಿಗೆ ಜಲಜೀವನ ಯೋಜನೆ ಅಡಿಯಲ್ಲಿ ನಲ್ಲಿ. ಪೊಲೀಸ್ ಗೃಹ ಯೋಜನೆಗೆ 300 ಕೋಟಿ ರೂಪಾಯಿ. ಹೀಗೆ ಸಮಗ್ರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ, ಚಿಂತನೆಯುಳ್ಳ ಭವಿಷ್ಯದ ಪ್ರಗತಿಯ ಬಗ್ಗೆ ಮುಂದಾಲೋಚನೆ ಇದ್ದ ಬಜೆಟ್ ಇದಾಗಿದೆ ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾದ ಗುರು ಮಠಪತಿಯವರು ತಿಳಿಸಿದ್ದಾರೆ. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್ ಜೊತೆ ಅಕ್ಷತಾ ಚೌಹಾಣ್, ಕ್ಯಾಮ್ರಾಮ್ಯಾನ್ ಲತೀಶ್ ಚಾಟ್ಲ, ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.